ಹೊರಗಡೆ ಮಳೆ ಬರ್ತಾ ಇದೆ, ಇದೊಂದು ಶುಭ ಸಂದರ್ಭ. ಕನ್ನಡ ಚಿತ್ರರಂಗದ ಸ್ಯಾಂಡಲ್ವುಡ್ಗೆ ನಮ್ಮ ಸಂಚಿತ್ ಸಂಜೀವ್ ಅವರು, ಸುದೀಪ್ ಸರ್ ಅವರ ಮಾಮಯ್ಯ, ಅವರಿಗೆ ಆ ಪ್ರಕೃತಿನೂ ಕೂಡ ವೆಲ್ಕಮ್ ಮಾಡ್ತಾ ಇದೆ. ಸಂಜಿತ್ ಅವರೇ, ಟೀಸರ್ ಗ್ಲಿಮ್ಸ್ ನಿಜಕ್ಕೂ ಒಂದು ಬಾಂಡ್ ಸಿನಿಮಾ ಹೀರೋ ಥರ ಸುದೀಪ್ ಸರ್ ನೋಡಿದಂಗೆ ಇತ್ತು. ಆಲ್ ದ ಬೆಸ್ಟ್ ನಿಮಗೆ, ಖಂಡಿತ ಒಳ್ಳೆ ಭವಿಷ್ಯ ಇದೆ. ಟೀಸರ್ ನೋಡಿದ್ರೆ ಗೊತ್ತಾಗ್ತಿದೆ ಒಳ್ಳೇದಾಗುತ್ತೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಒಂದು ಆಲದ ಮರ ಬೆಳೆದಾಗ ಒಂದು ಸಸಿ, ಅದರ ಸಸಿ ಅದರ ಕೆಳಗಡೆ ಇಟ್ಕೊಳ್ಳುತ್ತೆ, ಗೊತ್ತಿರಲ್ಲ ಅದರ ನೆರಳಲ್ಲಿ ನಮ್ಮ ಈ ಚಿಕ್ಕ ಸಸಿ ನಶಿಸಿ ಹೋಗುತ್ತೆ ಅಂತ. ಇದೊಂದು ಸತ್ಯ. ಮತ್ತು ಸುದೀಪ್ ಸರ್ ಇಷ್ಟು ಇವತ್ತು ಪ್ಯಾನ್ ಇಂಡಿಯಾ ಹೀರೋ, ಇವತ್ತು ಇಡೀ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಮೇರು ನಟ, ದೊಡ್ಡ ನಟ, ಅವ್ರು ಗೊತ್ತಿತ್ತು ಸಂಚಿತ್. ಸೊ ಒಂದು ನನ್ನ ಅಳಿಯ ನನ್ನ ಕೆಳಗಡೆ ಇರಬಾರ್ದು, ನನಗಿಂತ ದೂರ ಇರಬೇಕು ಅಂದರೆ ಒಂದು ವಿಶಾಲವಾದ ಜಾಗದಲ್ಲಿ ಒಬ್ಬ ಒಳ್ಳೆ ರೈತ ಶ್ರೀಕಾಂತ್ ಸರ್ ಲಹರಿ ಸಂಸ್ಥೆ, ನಮ್ಮ ಸಂಸ್ಥೆ ಕೈ ಕೊಟ್ಟು ನಿನ್ನನ್ನು ಬೆಳೆಸ್ತಿದ್ದಾರೆ. ನಿಜಕ್ಕೂ ಸುದೀಪ್ ಸರ್ ಇದು ಅವರ ಭವಿಷ್ಯಕ್ಕೆ ತುಂಬ ಒಳ್ಳೆಯದು. ಶ್ರೀಕಾಂತ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಶ್ರೀಕಾಂತ್ ಸರ್ ಇದ್ಮೇಲೆ ಅವರು ಒಬ್ಬ ಕೃಷಿಕ, ಸಿನಿಮಾ ಅಂದರೆ ಅವ್ರಿಗೆ ಗೊತ್ತು, ಪ್ಯಾಷನಾಗಿ ರಾತ್ರಿ ಹಗಲು ದುಡಿದು ಆ ಸಿನಿಮಾನ ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಒಳ್ಳೆ ನಿರ್ಮಾಣ ಸಂಸ್ಥೆ, ಒಳ್ಳೆ ಪ್ರೊಡ್ಯೂಸರ್ ಕೈಗೆ ನೀವು ಸಿಕ್ಕಿದ್ದೀರಾ. ಕನ್ನಡ ಚಿತ್ರರಂಗಕ್ಕೆ ಇವತ್ತು ಒಂದು ಒಳ್ಳೆ ನಾಯಕ ನಟ ಹುಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಆಲ್ ದ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ. ನಿಮ್ಮ ಥರ ಹೀರೋಗಳ ಕೊರತೆ ಇದೆ, ನಮ್ಮ ಸರ್ ಹೇಳಿದಾಗೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದಾಗಬೇಕು. ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು.